ತಪಸ್ಸು ಕಾಲದ ಮೂರನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು ಅಂಥವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಾಮತಿಯನ್ನು ಹೇಳಿದರು ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು ಇವರಲ್ಲಿ ಒಬ್ಬನು ಫರಿಸಾಯನು ಇನ್ನೊಬ್ಬನು ಸುಂಕ ವಸೂಲಿಯವನು ಪರಿಸನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ ಓ ದೇವರೇ ನಾನು ಇತರರ ಹಾಗೆ ಅಲ್ಲ ಅವರು ಕೊಳ್ಳೆಗಾರರು ಅನ್ಯಾಯಗಾರರು ವ್ಯಭಿಚಾರಿಗಳು ನಾನು ಈ ಸುಂಕದವನಂತೆಯೂ ಅಲ್ಲ ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಾನಾದರೂ ವಾರಕ್ಕೆ ಎರಡು ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ ನನ್ನ ಆದಾಯದಲ್ಲಿ ಹತ್ತನೆಯ ಒಂದು ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ ಸುಂಕ ವಸೂಲಿಯವನಾದರೂ ದೂರದಲ್ಲಿ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ ಓ ದೇವರೇ ನಾನು ಪಾಪಿ ನನಗೆ ದಯ ತೋರಿ ಎನ್ನುತ್ತಾ ಎದೆಬೆಡಿದುಕೊಂಡ ದೇವರ ದೃಷ್ಟಿಯಲ್ಲಿ ಪಾಪ ಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿರಿಸುವರು ತನ್ನನ್ನು ತಾನೇ ಕೆಳಗಿ ಕೆಳಗಿಳಿಸಿಕೊಳ್ಳುವವರನ್ನು ದೇವರು ಮೇಲಕ್ಕೇರಿಸುವರು ಎಂದರು ಏಸು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಇಲ್ಲಿ ಬಾಹ್ಯ ನೋಟಕ್ಕೆ ಒಬ್ಬನೇ ಪಾಪಿಯಂತೆ ಕಂಡರು ದೇವರ ಎದುರಿನಲ್ಲಿ ನಿಂತ ಇಬ್ಬರು ಪಾಪಿಗಳೇ ಒಬ್ಬ ತಾನು ಪಾಪ ಮಾಡಿದ್ದನ್ನ ಒಪ್ಪಿಕೊಳ್ಳುತ್ತಾನೆ ಒಂದು ಪಾಪಮಯ ಜೀವನವನ್ನ ಆತ ನಡೆಸಿದ್ದಾನೆ ಆತನಿಗೆ ಅದರ ಅರಿವಿದೆ ಇನ್ನೊಬ್ಬನಿಗೆ ಅವನ ಪಾಪದ ಅರಿವಿಲ್ಲ ಒಬ್ಬ ಮತ್ತೊಬ್ಬನನ್ನು ತುಚ್ಛೀಕರಿಸುತ್ತಾನೆ ಇನ್ನೊಬ್ಬ ಏನನ್ನು ಹೇಳದೆ ಮೌನವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾನೆ ಒಬ್ಬ ದೇವರ ಮುಂದೆ ಕೊಚ್ಚಿಕೊಳ್ಳುತ್ತಾನೆ ಮತ್ತೊಬ್ಬ ತನ್ನ ಹೀನ ಸ್ಥಿತಿಯನ್ನ ಅರಿತುಕೊಂಡು ಮನಕರಗುತ್ತಾನೆ ಒಬ್ಬ ತನ್ನನ್ನ ಮತ್ತೊಬ್ಬ ವ್ಯಕ್ತಿಯೊಡನೆ ತಾಳೆ ಹಾಕಿ ನೋಡುತ್ತಾನೆ ಇನ್ನೊಬ್ಬ ತನ್ನ ಜೀವನವನ್ನ ದೇವರ ಆ ಚಿತ್ತಕ್ಕೆ ತಾಳೆ ಹಾಕಿ ನೋಡುತ್ತಾನೆ ಒಬ್ಬ ಅಹಂಕಾರಿಯಾಗಿ ಪರಿಣಮಿಸುತ್ತಾನೆ ಮತ್ತೊಬ್ಬ ಒಬ್ಬ ದೀನನಾಗಿ ವಿನಯಶೀಲತೆ ವಿನಯದ ವಿನಯತೆಯಿಂದ ದೇವರ ಮುಂದೆ ನಿಂತಿದ್ದಾನೆ ಒಬ್ಬನಿಗೆ ತನ್ನ ಪಾಪದ ಅರಿವಿದೆ ಮತ್ತೊಬ್ಬನಿಗೆ ತನ್ನ ಪಾಪದ ಅರಿವಿಲ್ಲ ಇಬ್ಬರು ವ್ಯಕ್ತಿಗಳು ಬಾಹ್ಯ ನೋಟಕ್ಕೆ ಒಬ್ಬನೇ ಪಾಪಿ ಅಂತ ಕಂಡರೂ ಅವರಿಬ್ಬರು ಪಾಪಿಗಳೇ ಒಬ್ಬನಿಗೆ ಆ ಹೆಚ್ಚು ಪಾಪ ಮಾಡಿದವನಿಗೆ ತನ್ನ ಪಾಪದ ಅರಿವಿದೆ ಸತ್ಪುರುಷನು ಎನಿಸಿಕೊಂಡ ಆ ವ್ಯಕ್ತಿಗೆ ತಾನು ಮಾಡುತ್ತಿರುವ ಪಾಪದ ಅರಿವಿಲ್ಲ ಪ್ರಿಯ ಶ್ರೋತೃಗಳೇ ಈ ಶುಭ ಸಂದೇಶವನ್ನು ಧ್ಯಾನಿಸುತ್ತಿರುವ ನಾವು ಅನೇಕ ಬಾರಿ ಆ ಸತ್ಪುರುಷನನ್ನು ಹೋಲುತ್ತೇವೆ ನಮ್ಮ ಪ್ರಾರ್ಥನೆಯಲ್ಲಿ ಅನೇಕ ಬಾರಿ ನಾವು ಕೊಚ್ಚಿಕೊಳ್ಳುತ್ತೇವೆ ಸ್ವಾಮಿ ನಾನು ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಹಾಗೆ ಜೀವಿಸುತ್ತೇನೆ ಹೀಗೆ ಜೀವಿಸುತ್ತೇನೆ ಆದ್ದರಿಂದ ನೀವು ನಾನು ಕೇಳಿದ್ದನ್ನು ದಯಪಾಲಿಸಲೇಬೇಕು ಇದು ನಾವು ಪ್ರಾರ್ಥಿಸುವಂತಹ ರೀತಿ ನಾನು ಇಷ್ಟೆಲ್ಲ ತ್ಯಾಗಗಳನ್ನು ಮಾಡಿರುವಾಗ ನನ್ನ ತ್ಯಾಗಕ್ಕೆ ನೀನು ಫಲವನ್ನು ನೀಡಲೇಬೇಕು ಎಂಬುದಾಗಿ ದೇವರಿಗೆ ಕಂಡೀಷನ್ಗಳನ್ನು ಹಾಕುತ್ತೇವೆ ಆ ಮತ್ತೊಬ್ಬ ವ್ಯಕ್ತಿಯಂತೆ ಪ್ರಾರ್ಥಿಸಲು ನಾವು ವಿಫಲರಾಗುತ್ತೇವೆ ಸ್ವಾಮಿ ನಾನು ಪಾಪಿ ನನ್ನ ಪಾಪದ ಅರಿವು ನನಗಿದೆ ನನ್ನನ್ನು ಕ್ಷಮಿಸಿ ನಿಮ್ಮ ಮುಂದೆ ನಿಲ್ಲಲು ನಾನು ಯೋಗ್ಯನಲ್ಲ ಪ್ರಾರ್ಥನೆ ಮಾಡಲು ನಾನು ಯೋಗ್ಯನಲ್ಲ ಆದರೂ ಸ್ವಾಮಿ ನಿಮ್ಮ ಅತಿಶಯ ಪ್ರೀತಿಯಿಂದ ನನ್ನನ್ನು ಕ್ಷಮಿಸಿ ಕಾಪಾಡಿರಿ ಎಂದು ಪ್ರಾರ್ಥಿಸಿದ ಪ್ರಿಯ ಶ್ರೋತೃಗಳೇ ವಿನಯತೆ ದೇವರನ್ನ ಸೆಳೆಯುತ್ತದೆ ಅಹಂಕಾರ ನಮ್ಮನ್ನ ದೇವರಿಂದ ದೂರ ಆಗಿಸುತ್ತದೆ ಅಹಂಕಾರದಿಂದ ನಾವು ದೇವಾಲಯಕ್ಕೆ ಹೋದರೆ ನಾವು ಅಲ್ಲಿರುವ ಕಲ್ಲಿನ ಮೂರ್ತಿಗಳಂತೆ ಆಗುತ್ತೇವೆ ವಿನಯತೆಯಿಂದ ನಾವು ದೇವರ ಗುಡಿಯನ್ನು ತಲುಪಿದರೆ ದೇವರ ಹೃದಯವನ್ನ ನಮ್ಮದಾಗಿಸಿಕೊಳ್ಳುತ್ತೇವೆ ಅಹಂಕಾರಿಗಳ ಅಹಂಕಾರಿಗಳಾಗಿ ದೇವಾಲಯಕ್ಕೆ ಹೋಗಿ ಶಿಲೆಗಳನ್ನು ಮುಟ್ಟಿ ಬರುವ ಬದಲು ವಿನಯತೆಯಿಂದ ದೇವಾಲಯಕ್ಕೆ ಹೋಗಿ ಗರ್ಭಗುಡಿಗೆ ಹೋಗಿ ಆ ದೇವರ ಹೃದಯವನ್ನು ಸ್ಪರ್ಶಿಸಿ ಆ ಹೃದಯವನ್ನ ನಮ್ಮದಾಗಿಸಿಕೊಳ್ಳೋಣ ವಿನಯತೆ ಮಾತ್ರ ದೇವರ ಹೃದಯವನ್ನು ಸೆಳೆಯಬಲ್ಲದು ದೇವರ ಹೃದಯವನ್ನ ನಮಗೆ ನೀಡಬಲ್ಲದು ಅಂತಹ ಒಂದು ವಿನಯತೆಯಿಂದ ನಾವು ಪ್ರಾರ್ಥಿಸೋಣ ಅಂತಹ ಒಂದು ವಿನಯತೆಯಿಂದ ನಾವು ದೇವರತ್ತ ಹೋಗೋಣ ದೇವರು ವಿನಯತೆಯನ್ನು ಮಾತ್ರ ನೋಡುತ್ತಾರೆ ಅಹಂಕಾರವನಲ್ಲ ಅಹಂಕಾರ ಯಾರಿಗೂ ಇಷ್ಟವಾಗುವುದಿಲ್ಲ ಅಹಂಕಾರ ನಮಗೆ ಒಂದು ರೀತಿಯ ತೃಪ್ತಿಯನ್ನು ನೀಡಬಹುದೇ ಹೊರತು ಅಹಂಕಾರ ಯಾರನ್ನು ಸೆಳೆಯುವುದಿಲ್ಲ ದೇವರನ್ನಾಗಲಿ ಪರರನ್ನಾಗಲಿ ಆದ್ದರಿಂದ ವಿನಯತೆಯನ್ನ ಮೈರೂಡಿಸಿಕೊಳ್ಳೋಣ ಅದು ದೇವರಿಗೆ ಇಷ್ಟವಾದ ಬಲಿಯರ್ಪಣೆ ವಿನಯತೆಯ ಅರ್ಪಣೆ ದೇವರಿಗೆ ಅತಿ ಇಷ್ಟವಾದ ಅರ್ಪಣೆ ಆ ವಿನಯತೆಯಿಂದ ದೇವರತ್ತ ಸಾಗೋಣ ದೇವರು ಖಂಡಿತವಾಗಿಯೂ ನಮ್ಮಲ್ಲಿರುವ ವಿನಯತೆಯನ್ನು ಕಂಡು ನಾವು ಮಾಡಿದ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾರೆ ಪಾಪವನ್ನು ಅರಿತು ಕ್ಷಮೆಯಾಚಿಸಿದವನಿಗೆ ಯಾವಾಗ್ಲೂ ಕ್ಷಮೆ ದೊರಕುತ್ತದೆ ಪಾಪ ಪಾಪವನ್ನ ಅರಿಯದಿರುವ ಸತ್ಪುರುಷ ಎಂದು ಕರೆಸಿಕೊಳ್ಳುವ ವ್ಯಕ್ತಿಗೆ ಕ್ಷಮೆ ದೂರದ ಮಾತು ಪಾಪವನ್ನ ಅರಿತು ವಿನಯತೆಯಿಂದ ದೇವರಲ್ಲಿ ಕ್ಷಮೆಯಾಚಿಸೋಣ ಎಲ್ಲಾ ಪಾಪಗಳನ್ನ ದೇವರು ಕ್ಷಮಿಸುತ್ತಾರೆ ಎಷ್ಟೇ ದೊಡ್ಡ ಪಾಪವಾಗಲಿ ದೇವರು ಕ್ಷಮಿಸುತ್ತಾರೆ ಎಂಬ ವಿಶ್ವಾಸದಿಂದ ಪಾಪ ನಿವೇದನೆಯಲ್ಲಿ ನಮ್ಮ ಪಾಪಗಳನ್ನ ತೋಡಿಕೊಳ್ಳೋಣ ದೇವರ ಕ್ಷಮೆಯನ್ನ ಅನುಭವಿಸೋಣ ಅಹಂಕಾರಿಗಳಾಗಿ ಪಾಪ ನಿವೇದನೆಯಿಂದ ದೂರ ಇರದೆ ವಿನಯತೆಯಿಂದ ಪಾಪ ನಿವೇದನೆಯಲ್ಲಿ ನಮ್ಮ ಪಾಪಗಳನ್ನು ತೋಡಿಕೊಳ್ಳುತ್ತಾ ದೇವರ ಕ್ಷಮೆಯನ್ನ ಹೇರಳವಾಗಿ ಪಡೆಯೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ